ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ಸ್ ಫಾರ್ ಯು. ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ ಬಂದುಬಿಟ್ಟು ಹಾಫ್ ವೇವ್ ರೆಕ್ಟಿಫೈಯರ್ ಅಂತ. ಹಾಫ್ ವೇವ್ ರೆಕ್ಟಿಫೈಯರ್ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರಲಿ, ಹಾಫ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗೆ ಬರುತ್ತೆ, ಅದರ ವೇವ್ ಫಾರ್ಮ್ಸ್ ಹೇಗೆ ಬರುತ್ತೆ, ಇನ್ಪುಟ್ ಹೇಗಿರುತ್ತೆ, ಔಟ್ಪುಟ್ ಹೇಗಿರುತ್ತೆ, ಪ್ರತಿಯೊಂದು ಡೌಟ್ಸ್ ಯಾವುದೇ ರೀತಿ ಇರಲಿ ನಿಮಗೆ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಇರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನೋಡಿ ಫ್ರೆಂಡ್ಸ್, ಇದು ಹಾಫ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಡಯಾಗ್ರಾಮು. ಇದು ಇನ್ಪುಟ್ ವೇವ್ ಫಾರ್ಮು, ಇದು ಔಟ್ಪುಟ್ ವೇವ್ ಫಾರ್ಮ್. ಫ್ರೆಂಡ್ಸ್ ನೋಡಿ, ಇದನ್ನು ನಾವು ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ನಮಗೆ, ಡಯೋಡ್ ಕನ್ವರ್ಟ್ಸ್ ಎ ಸಿ ಇನ್ಪುಟ್ ವೋಲ್ಟೇಜ್ ಟು ಎ ಪಲ್ಸ್ ಡಿ ಸಿ ಔಟ್ಪುಟ್ ವೋಲ್ಟೇಜ್. ಅಂದರೆ ಫ್ರೆಂಡ್ಸ್ ಏನು ಮಾಡುತ್ತೆ ಅಂದರೆ, ಇದು ಅಂದರೆ ಫ್ರೆಂಡ್ಸ್ ಇದೇನು ಮಾಡುತ್ತೆ ಅಂತಂದರೆ, ನಾವು ಫಾರ್ ಎಕ್ಸಾಂಪಲ್ ಡಯೋಡ್ಗೆ ಇನ್ಪುಟ್ ಎ ಸಿ ವೋಲ್ಟೇಜ್ ಕೊಡ್ತೀವಿ, ಅದು ನಮಗೆ ಇಲ್ಲಿ ಎ ಸಿ ಇನ್ಪುಟ್ ವೋಲ್ಟೇಜ್ ಕೊಟ್ಟಾಗ ನಮಗೆ ಡಯೋಡ್ ಥ್ರೂ ಹೋಗ್ಬಿಟ್ಟು ಇದು ನಮಗೆ ಔಟ್ಪುಟ್ ಏನು ಬರುತ್ತೆ, ಇಲ್ಲಿ ವಿ ಔಟ್ ಬಂದುಬಿಟ್ಟು ಏನು ಬರುತ್ತೆ, ಪಲ್ಸ್ ಡಿ ಸಿ ಬರುತ್ತೆ. ಪಲ್ಸ್ ಡಿ ಸಿ ಅಂತಂದರೆ ನಮಗೆ ಪ್ಯೂರ್ ಡಿ ಸಿ ಬರಲ್ಲ, ಎ ಸಿ ಕಂಟೆಂಟ್ಸು ನಮಗೆ ಅದರಲ್ಲಿ ಇರುತ್ತೆ, ಅದನ್ನು ನಾವು ಪಲ್ಸ್ ಡಿ ಸಿ ಅಂತೀವಿ. ಆದರೆ ಡಿ ಸಿ ವೋಲ್ಟೇಜ್ ಆ ಕಡೆ ಬರೋದು ನಮಗೆ, ಆದರೆ ಪ್ಯೂರ್ ಡಿ ಸಿ ಅಲ್ಲ, ಪಲ್ಸ್ ಡಿ ಸಿ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ನೋಡಬೇಕಾದ್ರೆ ನಾವು ನೋಡಿ, ವೆನವರ್ ದ ಎ ಸಿ ಇನ್ಪುಟ್ ಬಿಕಮ್ಸ್ ನೆಗೆಟಿವ್ ಅಟ್ ಡಯೋಡ್ಸ್ ಆ್ಯನೋಡ್ ದ ಡಯೋಡ್ ಬ್ಲಾಕ್ಸ್ ಕರೆಂಟ್ ಫ್ಲೋ. ಅಂದರೆ ಫ್ರೆಂಡ್ಸ್, ಈಗ ನಮಗೆ ಎ ಸಿ ಸೋರ್ಸ್ ಕೊಟ್ಟಾಗ ನಾವು ಪಾಸಿಟಿವ್ ಸೈಕಲ್ ಒಂದು ಸತಿ ಹೋಗುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ಒಂದು ಸತಿ ಹೋಗುತ್ತೆ. ಈ ಥರ ನೆಗೆಟಿವ್ ಹಾಫ್ ಸೈಕಲ್ ಹೋದಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಡಯೋಡು ಕರೆಂಟ್ ಫ್ಲೋ ಆಗೋದನ್ನು ಬ್ಲಾಕ್ ಮಾಡುತ್ತೆ, ಕರೆಂಟ್ ಫ್ಲೋ ಆಗೋದನ್ನು ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಬಿಡಲ್ಲ. ಅದನ್ನು ಬ್ಲಾಕ್ ಮಾಡಿದಾಗ ಏನು ಬರುತ್ತೆ ನಮಗೆ, ವಿ ಔಟ್ ಬಂದುಬಿಟ್ಟು ಝೀರೋ ಬರುತ್ತೆ, ವಿ ಔಟ್ ಏನೂ ಬರಲ್ಲ ನಮಗೆ. ಆಗ ಆ ಸೈಕಲ್ಲು ನೆಗೆಟಿವ್ ನೋಡಿ, ಹಾಫ್ ಸೈಕಲ್ಲು ಇಲ್ಲಿ ಸ್ಕಿಪ್ ಆಗಿದೆ, ಅದು ಬರೋದಿಲ್ಲ ನಮಗೆ ನೆಗೆಟಿವ್ ಹಾಫ್ ಸೈಕಲ್ಲು. ಇಲ್ಲಿ ನೋಡಿ, ಔಟ್ಪುಟ್ ವೋಲ್ಟೇಜ್ ಬಿಕಮ್ ಝೀರೋ, ಔಟ್ಪುಟ್ ವೋಲ್ಟೇಜ್ ನಮಗೆ ಝೀರೋ ಬರುತ್ತೆ. ಅದೇ ರೀತಿ ಫ್ರೆಂಡ್ಸ್, ಈಗ ಥರ್ಡ್ ಪಾಯಿಂಟ್ ನೋಡಬೇಕಾದ್ರೆ ನಾವು, ಡಯೋಡ್ ಇಂಟ್ರೊಡ್ಯೂಸಸ್ ಎ 0.6 ವೋಲ್ಟ್ಸ್ ಡ್ರಾಪ್, ಸೊ ಔಟ್ಪುಟ್ ಪೀಕ್ ಈಸ್ 0.6 ವೋಲ್ಟ್ಸ್ ಸ್ಮಾಲರ್ ದೆನ್ ದ ಇನ್ಪುಟ್ ಪೀಕ್. ಅಂದರೆ ಫ್ರೆಂಡ್ಸ್, ಇಲ್ಲಿ ಏನಂತಂದರೆ, ಈಗ ಡಯೋಡ್ ಹೇಳುತ್ತೆ ನಮಗೇನಂತ 0.6 ವೋಲ್ಟ್ ಅಷ್ಟು ಡ್ರಾಪ್ ಆಗುತ್ತೆ ಔಟ್ಪುಟ್ ವೋಲ್ಟೇಜು ಅಂತ. ಆ ರೀತಿ ತಗೊಂಡ್ರೆ ನಾವು, ನಮಗೆ ಪೀಕ್ ಎಷ್ಟು ಬರುತ್ತೆ, ಇನ್ಪುಟ್ ವೋಲ್ಟೇಜ್ಗಿಂತ ಸ್ವಲ್ಪ 0.6 ವೋಲ್ಟ್ ಅಷ್ಟು ಕಡಿಮೆ ಬರುತ್ತೆ ಔಟ್ಪುಟ್ ಪೀಕು. ನೋಡಿ, ಇದು ಪೀಕು ಮ್ಯಾಕ್ಸಿಮಮ್ಮು, ನಮಗೆ ಇಲ್ಲಿ ಇನ್ಪುಟ್ ಪೀಕ್ ಜಾಸ್ತಿ ಇರುತ್ತೆ, ಇಲ್ಲಿ 0.6 ಅಷ್ಟು ಕಡಿಮೆ ಪೀಕ್ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿ ನಾವು ಈಗ ಫೋರ್ತ್ ಪಾಯಿಂಟ್ ನೋಡಬೇಕಾದ್ರೆ, ದ ಔಟ್ಪುಟ್ ಫ್ರೀಕ್ವೆನ್ಸಿ ಈಸ್ ದ ಸೇಮ್ ಆ್ಯಸ್ ದ ಇನ್ಪುಟ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಏನಿರುತ್ತೆ, ಇನ್ಪುಟ್ಟು ಔಟ್ಪುಟ್ಟು ಎರಡು ಸೇಮ್ ಇರುತ್ತೆ ಫ್ರೆಂಡ್ಸ್, ಫ್ರೀಕ್ವೆನ್ಸಿಯಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಇರಲ್ಲ. ನೋಡಿ ಫ್ರೆಂಡ್ಸ್, ಇದಾಯಿತು ನಮ್ಮದು ಹಾಫ್ ವೇವ್ ರೆಕ್ಟಿಫೈಯರ್ ಬಗ್ಗೆ. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಆಯಿತು, ಇದರ ಇನ್ಪುಟ್ ವೇವ್ ಫಾರ್ಮ್ ಆಯಿತು, ಇದು ಔಟ್ಪುಟ್ ವೇವ್ ಫಾರ್ಮ್ ಆಯಿತು. ಈ ರೀತಿ ಬರುತ್ತೆ ಫ್ರೆಂಡ್ಸ್ ನಮಗೆ. ಇದೇ ರೀತಿ ನೋಡ್ತಾ ಇರಿ, ನಿಮಗೆ ನೆಕ್ಸ್ಟು ಫುಲ್ ವೇವ್ ರೆಕ್ಟಿಫೈಯರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.